ಸರ್ ಇದು ಹಸು ಕರು ತಂದಿದ್ರ ಇದು ಸರ್ ಇದು ಎಷ್ಟು ತಿಂಗಳದು ಇದು ಸರ್ ಈಗ ಒಂದು ವರ್ಷ ಹೆಚ್ಚು ಕಡಿಮೆ ನೆಕ್ಸ್ಟ್ ತಿಂಗಳಿದೆ ಹೌದಾ ತಿಂಗಳಿಗೆ ಒಂದು ವರ್ಷ ಆಗುತ್ತೆ ಇದು ರವಿಯವರು ಓರಿ ಹುಟ್ಟಿರೋದೆ ಹೇಳಿ ಸರ್ ಎಷ್ಟು ವರ್ಷ ಇರ್ಬೋದಾ ಓರಿಗೆ ಸರ್ ಸ್ವಲ್ಪ ಹೆಚ್ಚು ಕಡಿಮೆ ಕಡಬಿದ್ದೆ ಒಂದು 4 ವರ್ಷಕ್ಕೆ ಬರ್ತರು ಕಡಿಮೆ ಎಂಟು ವರ್ಷ ಆಗಿದೆ ಒಂದು ವರ್ಷ ನಡೀತೈತೆ ಅಷ್ಟಾಗಿದೆಯಾ ಹತ್ತು ವರ್ಷ ಕಂಪ್ಲೀಟ್ ಆಗೈತೆ ನಂತರ ಹೌದಾ ಯಾಕಂದ್ರೆ ಕಡಬಿದ್ದೆ 3-4 ವರ್ಷ ಆಗುತ್ತೆ ಅದ್ರ ಮುಂಚೆ ಕರ ಬರುವಷ್ಟರಲ್ಲಿ ಒಂದು 6-7 ವರ್ಷ ಆಗುತ್ತಲ್ಲ ಇಲ್ಲ 6 ವರ್ಷ ವರ್ಷ ಆಗುತ್ತಾ 4-5 ವರ್ಷ 8 ವರ್ಷ 9-10 ವರ್ಷ ಆಗೈತೆ ಸರ್ ಹೌದಾ ಸರ್ ಇದು ನಿಮ್ಮ ಊರು ಇದು ಈಗ ಎರಡಲ್ಲ ಎಷ್ಟು ತಿಂಗಳು ಸರ್ ಇದು ಮೂರು ತಿಂಗಳು ಕಂಪ್ಲೀಟ್ ಆಗಿದೆ ಸರ್ ಇದು ಬಿತ್ತನೆ ಬರುತ್ತೆ ಅಂತಾನ ನಿಮ್ಮ ಪ್ರಕಾರ ಬರುತ್ತಾ ಹಾಂ ಹಾಂ ಕತ್ತು ಅದು ಚೆನ್ನಾಗಿದೆ ಪನ್ನ ಚೆನ್ನಾಗಿದೆ ಮುಖ ಉದ್ದ ಚೆನ್ನಾಗಿದೆ ಅವಾಗೆ ಗೊತ್ತಾಯ್ತು ನಿಮ್ಗೆ ಕರಿನಲ್ಲೇ ತಂದಿದ್ದು ಫಲ ಆಗಿದ್ಯಾ ಫಲ ತುಂಬಾ ಆಗಿದೆಯಾ ಆಚೆ ಕಡೆ ಮೇಕ್ ಬಿಡ್ತಿರೋ ಜನ ಹಸುಗಳ ಜೊತೆ ಬಿಡ್ತಿರ್ಲಿಲ್ಲ ಈಗ ಒಂದು 3 ತಿಂಗಳಿಂದ ಬಿಡ್ತಾ ಇದ್ದೀನಿ ಪನ್ನ ಉದ್ದ ಇದೆ ಬಿಡಿ ಈ ಕರುನು ಚೆನ್ನಾಗಿ ಹುಟ್ಟಿದೆ ಜಾಸ್ತಿ ಇದಾಯ್ತು ಒಳ್ಳೆ ಎತ್ತಾಗುತ್ತೆ ಸುತ್ತಲೂ ನಿಮ್ಮೂರಲ್ಲಿ ಇದಾವ ತೋರಿಸ್ಕೊಡ್ತಾ ಇದೆ ತುಂಬಾ ಧನ್ಯವಾದಗಳು ತುಂಬಾ ಚೆನ್ನಾಗಿ ಮಾತಾಡಿದ್ರೆ ನಗ್ನಗ್ತಾ ಮಾತಾಡಿದ್ರೆ ನಮ್ಗೆ ಅದೇ ಖುಷಿ ನೀವು ಪಾಪ ಇಷ್ಟೋದಲ್ಲಿ ನೋಡಿ ಶ್ರಮ ಅಲ್ಲಿಂದ ಬಂದು ನೀವು ಹಿಂಗೆಲ್ಲ ಮಾಡ್ತಾ ಇದ್ದೀರಾ ಜನಗಳಿಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದೀರಾ ಅದನ್ನ ನಾವು ಉಳಿಸ್ಕೊಂತೇವೆ ಇಲ್ಲ ಸರ್ ನಿಮ್ಮಿಂದ ಬಹಳ ಜನಗಳಿಗೆ ತುಂಬಾ ಗೈಡ್ ಮಾಡ್ತೀರಾ ನೀವು ತುಂಬಾ ಜನ ನಿಮ್ಮಿಂದ ಒಳ್ಳೆ ಜನ ಕಟ್ಟಕ್ಕೆ ಅನುಕೂಲ ಆಗುತ್ತೆ ಹೌದು ಸರ್ ಥ್ಯಾಂಕ್ಸ್ ಸರ್ ಧನ್ಯವಾದಗಳು ನಿಮ್ಮ ಮಾಹಿತಿಗೆ ಹಿಂಗೆ ಓರಿಗಳು ಸಾಕೊಂಡು ಮುಂದೆ ಇನ್ನ ಒಳ್ಳೊಳ್ಳೆ ಓರಿಗಳು ಕಟ್ಟಿ ಹಸುಗಳು ಆಮೇಲೆ ಪ್ರೋತ್ಸಾಹ ಮಾಡಿ ಹಸುಗಳು ಕಟ್ಟಕ್ಕೆ ಇಲ್ಲಿ ಕಟ್ಟೆ ಕಟ್ತಾರೆ ಸಾಮಾನ್ಯ ಅಂದ್ರೆ ಸೀಮೆ ಹಸುಗಳು ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲ ಕಡೆ ಒಂದೊಂದು ಜೊತೆ ಅದು ಇರ್ತವೆ ಯಾಕಂದ್ರೆ ರೇಷ್ಮೆಗೆ ಬೇಕೇ ಬೇಕಾಗುತ್ತೆ ಈ ಕಡೆ ಇರ್ತವೆ ಇಲ್ಲಿ ಏನಂದ್ರೆ ರೇಷ್ಮೆ ಮೇಯಿಸೋದಕ್ಕೆ ಏನಾದ್ರ ರೇಷ್ಮೆ ಒಂದು ರೈತರಿಗೆ ತುಂಬಾ ಒಳ್ಳೆ ವರದಾನ ಅದ ಇರೋದಕ್ಕೆ